ನಮಸ್ಕಾರ, ಇ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ವಾರ್ತೆಗಳ ವಿವರ. ಜನಸಂಖ್ಯೆ ನಿಯಂತ್ರಣಕ್ಕಾಗಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವುದು ಅವಶ್ಯಕವಾಗಿದೆ ಎಂದು ತುಮಕೂರಿನಲ್ಲಿ ಡಿಎಚ್ಒ ಡಾ ಚಂದ್ರಕಲಾ ಕರೆ ನೀಡಿದರು. ನಿರೀಕ್ಷೆಗೂ ಮೀರಿ ಜನಸಂಖ್ಯೆ ಸ್ಫೋಟವಾಗುತ್ತಿದ್ದು ಇದನ್ನು ನಿಯಂತ್ರಿಸಲು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಬೇಕಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಚಂದ್ರಕಲಾ ಅವರು ತಿಳಿಸಿದರು. ತುಮಕೂರಿನ ಖಾಸಗಿ ಹೋಟೆಲ್ನಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಟಿಎಚ್ಒ ಅವರು ಮಾತನಾಡುತ್ತಾ ಜನಸಂಖ್ಯೆ ನಿಯಂತ್ರಣ ಆಗಬೇಕಾಗಿದ್ದು ತುಂಬಾ ಅವಶ್ಯಕತೆ ಇದೆ ಎಂದರು. ಜನಸಂಖ್ಯೆ ಸ್ಫೋಟದಿಂದಾಗಿ ಯಾವುದೇ ಸಮಸ್ಯೆಗಳು ಈಡೇರುವುದಿಲ್ಲ. ಮಳೆ, ಪ್ರಕೃತಿ ವಿಕೋಪದಿಂದಾಗಿ ಸಾವು ನೋವುಗಳ ಜೊತೆಯಲ್ಲಿ ಮನೆಗಳು ಕೊಚ್ಚಿ ಹೋಗುತ್ತಿದೆ ಎಂದು ಹೇಳಿದರು. ಒಂದು ಮಗು ನಂತರ ಮತ್ತೊಂದು ಮಗುವಿಗೆ 3 ವರ್ಷ ಅವಧಿ ಕಾಪಾಡಿಕೊಳ್ಳಿ ಎಂದು ಸಲಹೆ ನೀಡಿದರು. ಈಗ ಕರ್ನಾಟಕ ಸ್ಟೇಟ್ ಇಡೀ ದೇಶದಲ್ಲಿ ಮೊದಲನೇ ಬಾರಿಗೆ ನಾವು ಫ್ಯಾಮಿಲಿ ಪ್ಲಾನಿಂಗ್ ಪ್ರೋಗ್ರಾಮ್ ಅನ್ನ ಅಡಾಪ್ಟ್ ಮಾಡ್ಕೊಂಡಿದ್ದು ಮೊದಲಿಂದ. ಅದರಲ್ಲಿ ನಾವು ಈಗ ಯಾಕೆ ನಾವು ಈ ಎಂಜೆಂಡರ್ ಹೆಲ್ತ್ ಮೂಲಕ ಹೇಗ್ ಬರ್ತೀವಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಈಗಾಗಲೇ ಮೊದಲಿಂದಾನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ಕಾರ್ಯಕ್ರಮ ಒಂದು ನಡೀತಾ ಇತ್ತು. ಆದ್ರೆ ಅದರ ಅಚೀವ್ಮೆಂಟ್, ಅದರ ಪ್ರೋಗ್ರೆಸ್ ಅಥವಾ ಏನು ಜನಸಂಖ್ಯಾ ನಿಯಂತ್ರಣ ಆಗ್ತಾ ಇದೆ ಅದು ತಕ್ಕಮಟ್ಟಿಗೆ ಆಗದೇ ಇರೋದ್ರಿಂದ, ಹಾಗೂ ಜನಸಂಖ್ಯಾ ನಿಯಂತ್ರಣ ಒಂದೇ ಅಲ್ಲ, ಈ ರೀಪ್ರೊಡಕ್ಟಿವ್ ಅಂಡ್ ಸೆಕ್ಷುಯಲ್ ಲೈಫ್ ಅಂತ ಏನಿದೆ, ಈ 15-49 ಇಯರ್ಸ್ ಆ ರೀಪ್ರೊಡಕ್ಟಿವ್ ಪೀರಿಯಡ್ ಏನಿದೆ, ಆ ರೀಪ್ರೊಡಕ್ಟಿವ್ ಪೀರಿಯಡ್ ಹೆಲ್ತಿ ಆಗಿರ್ಲಿ, ಯಾವುದೇ ಹುಟ್ಟೋ ಮಗು ಹೆಲ್ತಿ ಆಗಿ ಇರ್ಲಿ, ಅಂಡ್ ಯಾವುದೇ ಮಕ್ಕಳ ಮಧ್ಯೆ ಅಂತರ ಇರ್ಲಿ, ಯಾವುದೇ ಹುಟ್ಟೋ ಮಗುಗೆ ಎಲ್ಲಾ ಒಂದು ಫೆಸಿಲಿಟಿಗಳು, ಹೆಲ್ತ್ ಆಗಿರ್ಬೋದು, ಎಕನಾಮಿಕ್ ಆಗಿರ್ಬೋದು, ಸೋಷಿಯಲ್ ಲೈಫ್ ಆಗಿರ್ಬೋದು, ಒಂದು ಒಳ್ಳೆ ಇದು ಸಿಗಲಿ ಅನ್ನೋ ಒಂದು ದೃಷ್ಟಿಯಿಂದ ಸೆಂಟ್ರಲ್ ಅಂಡ್ ಸ್ಟೇಟ್ ಗವರ್ಮೆಂಟ್ ಎರಡು ಕಂಬೈನ್ ಆಗಿ ಒಂದು MOU ಎಂಜೆಂಡರ್ ಹೆಲ್ತ್ ಅವರ ಒಂದು ಸಂಸ್ಥೆಯವರೊಂದಿಗೆ ಮಾಡಿಕೊಂಡು ಈಗ 2018 ಈ ಒಂದು ಸಂಸ್ಥೆಯ ಜೊತೆ MOU ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮದ ಉದ್ದೇಶಗಳನ್ನು ನಾನು ಹೇಳ್ತೇನೆ. ಹಾಗೆ ನಿಮ್ಮೆಲ್ಲರಿಗೂ ಮೊದಲಿಗೆ ಜನಸಂಖ್ಯಾ ಸ್ಫೋಟದಿಂದ ಆಗುವಂತ ಒಂದು ಏನೇನೋ ತೊಂದರೆಗಳಾಗ್ತಾ ಇದೆ, ನೀವೆಲ್ಲರೂ ಆಗ್ಲೇ ಅನುಭವಿಸ್ತಾ ಇದೀವಿ, ನಾವು ನೀವು ಎಲ್ಲರೂ ಅನುಭವಿಸ್ತಾ ಇದೀವಿ ಈ ಜನಸಂಖ್ಯಾ ಸ್ಫೋಟದಿಂದ ಆಗ್ತಾ ಇರುವಂತ ಒಂದು ಅನಾಹುತಗಳನ್ನು. ಈಗಾಗಲೇ ನಾವು ನೋಡಿದೀವಿ, ಇನ್ನು ರೀಸೆಂಟ್ ಆಗಿ ಫ್ಲಡ್ಸ್ ಆಯ್ತು, ಮನೆಗಳನ್ನ ಕಟ್ಕೊಳ್ಳಿಕ್ಕೆ ಜಾಗಗಳಿಂದನೇ ಹೋಗಿ ಆ ಕೆರೆಗಳ. ಆಧಾರ್ ಕಾರ್ಡ್ ಮತದಾರರ ಗುರುತಿನ ಚೀಟಿ ಲಿಂಕ್ ಮಾಡಲು ಅವಕಾಶ ನೀಡಬೇಕೆಂದು ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕ ಅಧ್ಯಕ್ಷ ಅತೀಕ್ ಅಹಮದ್ ಜಿಲ್ಲಾಧಿಕಾರಿಗಳಿಗೆ ಕೋರಿದ್ದಾರೆ. ಆಧಾರ್ ಕಾರ್ಡ್ ಮತ್ತು ಮತದಾರ ಗುರುತಿನ ಚೀಟಿ ಲಿಂಕ್ ಮಾಡಲು ಸಾರ್ವಜನಿಕರಿಗೆ ಸರಿಯಾಗಿ ಮಾಹಿತಿ ತಲುಪದ ಕಾರಣ ಇನ್ನೂ ಹೆಚ್ಚಿನ ಪ್ರಚಾರ ಮಾಡಬೇಕೆಂದು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾಧ್ಯಕ್ಷ ಅತೀಕ್ ಅಹಮದ್ ಜಿಲ್ಲಾಧಿಕಾರಿಗಳನ್ನು ಒತ್ತಾಯಿಸಿದ್ದಾರೆ. ಈಗಾಗಲೇ ಆಧಾರ್ ಕಾರ್ಡ್ ಮತ್ತು ಮತದಾರ ಗುರುತಿನ ಚೀಟಿ ಲಿಂಕ್ ಮಾಡಲು ಇದೇ ತಿಂಗಳ 15 ಕಡೆಯ ದಿನವಾಗಿದ್ದು, ಈ ದಿನವನ್ನು ಮುಂದೂಡಿ ಇನ್ನು 30 ದಿನಗಳ ಕಾಲಾವಕಾಶ ನೀಡಬೇಕೆಂದು ಅತೀಕ್ ಅಹಮದ್ ಕೋರಿದ್ದಾರೆ. ತುಮಕೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಲ್ಪಸಂಖ್ಯಾತರ ವಿಭಾಗದಿಂದ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಿಕೊಂಡಿದ್ದೀವಿ. ಈ ಆಧಾರ್ ಮತ್ತು ಎಲೆಕ್ಷನ್ ಐ ಡಿ ಕಾರ್ಡ್ ಲಿಂಕ್ ಅನ್ನು ದಿನಾಂಕ 15/10/2019 ಕೊನೆ ದಿನಾಂಕ ಆಗಿತ್ತು. ಪ್ರಚಾರದ ಕೊರತೆಯಿಂದ ಸಾಕಷ್ಟು ಜನ ಈ ಲಾಭವನ್ನು ಪಡೆಯಲಾಗಿಲ್ಲ. ಈಗ ನಾವು ಜಿಲ್ಲಾಧಿಕಾರಿಗೆ ಮನವಿ ಮಾಡಿದ್ರೆ ಈ ಪ್ರಚಾರದ ಈ ಕೊರತೆಯನ್ನೆಲ್ಲ ಅದನ್ನು ಸರಿಪಡಿಸಿ ಮುಂದಿನ ದಿನಗಳಲ್ಲಿ ಇದು ಸರಿಯಾದ ರೀತಿಯಿಂದ ಆಗ್ಬೇಕಂತ ಹೇಳಿ ಒಂದು ಮನವಿ ಕೊಡುತ್ತಿದ್ದೀವಿ. ಈಗ ಸಿಕ್ಕಾಪಟ್ಟೆ ನೋಡಿ ಜನರು ತೊಂದರೆಯಲ್ಲಿ ಇದ್ದಾರೆ. ಈಗ ಅವರು ಕೂಲಿ ಕಸಕ್ಕೆ ಹೋಗ್ಬೇಕು ಅಥವಾ ಏನೇನು ಮಾಡ್ಬೇಕು ಅಂತ ಹೇಳಿ ಅವರಿಗೆಲ್ಲ ಸಿಕ್ಕಾಪಟ್ಟೆ ಕಷ್ಟದಲ್ಲಿದ್ದಾಗ ಇಂಥವೆಲ್ಲ ಡಾಕ್ಯುಮೆಂಟ್ ತಂದಾಗ ನಮ್ಮ ಸರ್ಕಾರ ನಮ್ಮ ಜಿಲ್ಲಾಡಳಿತ ಎಚ್ಚರಿಕೊಂಡು ಸರಿಯಾದ ರೀತಿಯಲ್ಲಿ ಅರಿವು ಮೂಡಿಸಬೇಕಾಗುತ್ತೆ. ಈಗ ಕೊರತೆಯ ಏನಿದೆ ಆ ಕೊರತೆಯನ್ನು ಸರಿಯಾದ ರೀತಿಯಲ್ಲಿ ಪೂರ್ಣಗೊಳಿಸಿ ಈ ಏನು ಆಧಾರ್ ಲಿಂಕ್ ಮತ್ತು ತಿದ್ದುಪಡಿ ಏನಿದೆ ಮತ್ತೆ ಹೊಸ ಸೇರ್ಪಡೆ ಏನಿದೆ ಇದು ಸರಿಯಾದ ಆಗಬೇಕು. ಯಾಕಂದ್ರೆ ಸಾಕಷ್ಟು ಚುನಾವಣೆಗಳನ್ನ ನೋಡ್ತಾ ಇದ್ವಿ, ನನ್ನ ಹೆಸರಿಲ್ಲ ನನ್ನ ಹೆಸರಿಲ್ಲ ಅಂತ ಹೇಳಿ ಪಡಿತರ ಚೀಟಿಯನ್ನು ಗುರುತಿನ ಚೀಟಿಯನ್ನು ತೋರಿಸಿ ಹೇಳ್ತಾರೆ ನನ್ನ ಹೆಸರಿಲ್ಲ ಎಲೆಕ್ಷನ್ ಐ ಡಿ ಕಾರ್ಡ್ ಇಲ್ಲ ಅಂತ ಹೇಳಿ ಹೇಳ್ತಾರಲ್ಲ ಅದನ್ನು ಈ ತರ ಆಗಬಾರ್ದು ಅಂತ ಇವತ್ತು ನಾವು ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲಾಧಿಕಾರಿಗೆ ಮನವಿ ಮಾಡ್ತಾ ಇದ್ವಿ. ಯಾವುದೇ ಚುನಾವಣೆಯಲ್ಲಿ ತನ್ನ ಹಕ್ಕು ಚಲಾಯಿಸಕ್ಕೆ ವೋಟರ್ ಐ ಡಿ ಕಾರ್ಡ್ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಈಗ ಆಧಾರ್ ಲಿಂಕ್ ಏನ್ ಮಾಡ್ಬೇಕಂತ ಒಂದು ಹೊಸ ಕಾನೂನು ಮಾಡಿದ್ದಾರೆ, ಅದಕ್ಕೂ ಸಹ ಸಹಕಾರ ಆಗ್ಲಿ ಅಂತ ಹೇಳಿ ನಾನು ಇವತ್ತು ಹೇಳಕ್ ಇಷ್ಟಪಡ್ತೇನೆ. ಇದೇ ಸಂದರ್ಭದಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿದ್ದಾರೆ. ದ್ವಿಚಕ್ರ ವಾಹನ ನೀಡಿ 9 ತಿಂಗಳಾದರೂ ದಾಖಲಾತಿ ನೀಡದೆ ಅಲೆಸುತ್ತಿರುವ ತುಮಕೂರಿನ ಮಿನಿ ಸುಜುಕಿ ಶೋರೂಂ ವಿರುದ್ಧ ದಲಿತ ಸರ್ವ ಸಮಾಜ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು.
77 ಸಾವಿರ ರು ಮೊತ್ತಕ್ಕೆ ನೀಡಲಾದ ಆಕ್ಸಿಸ್ ದ್ವಿಚಕ್ರ ವಾಹನಕ್ಕೆ ವಾಹನದ ಶೋರೂಮಿನವರು 9 ತಿಂಗಳಾದರೂ ದಾಖಲಾತಿ ನೀಡದೆ ನಿರ್ಲಕ್ಷ್ಯ ಮಾಡುತ್ತಿರುವ ಬಗ್ಗೆ ದಲಿತ ಮುಖಂಡರುಗಳು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ತುಮಕೂರಿನ ಶಿವಕುಮಾರ ಸ್ವಾಮಿ ವೃತ್ತದಲ್ಲಿರುವ ಮಿನಿ ಸುಜುಕಿ ಶೋರೂಮಿನಲ್ಲಿ ಮಧುಗಿರಿ ತಾಲೂಕು ಗಡ್ಡತಿಮ್ಮನಹಳ್ಳಿಯ ಹನುಮಂತರಾಯಪ್ಪ ಎಂಬುವರು ಕಳೆದ 9 ತಿಂಗಳ ಹಿಂದೆ ಆಕ್ಸಿಸ್ ದ್ವಿಚಕ್ರ ವಾಹನವನ್ನು ಖರೀದಿಸಿದ್ದರು. ಅಂದಿನಿಂದ ಇಲ್ಲಿಯವರೆಗೂ ವಾಹನದ ದಾಖಲಾತಿಗಾಗಿ ಸುಜುಕಿ ಶೋರೂಮ್ಗೆ ಅಲೆದು ಸುಸ್ತಾದರು. ಕೊನೆಗೂ ನಾಳೆ ಬಾ ಎಂದು ಹೇಳುತ್ತಲೇ ಹನುಮಂತರಾಯಪ್ಪರನ್ನು ಹೋರಾಡಿಸತೊಡಗಿದರು. ಇದರಿಂದ ಬೇಸತ್ತ ಹನುಮಂತರಾಯಪ್ಪರವರು ದಲಿತ ಸರ್ವ ಸಮಾಜದ ಮುಖಂಡರ ಗಮನಕ್ಕೆ ತಂದರು. ಈ ಸುದ್ದಿ ತಿಳಿದು ದಲಿತ ಸರ್ವ ಸಮಾಜದ ರಾಜ್ಯಾಧ್ಯಕ್ಷ ಗಂಗಾಜಿನಪ್ಪ, ತುಮಕೂರು ಗ್ರಾಮಾಂತರ ಅಧ್ಯಕ್ಷ ಗಂಗಸಂದ್ರದ ರಾಜು ಸೇರಿದಂತೆ ಕಾರ್ಯಕರ್ತರು ಮಿನಿ ಸುಜುಕಿ ಶೋರೂಮ್ಗೆ ಬಂದು ಕೂಡಲೇ ವಾಹನದ ದಾಖಲಾತಿ ನೀಡುವಂತೆ ಪಟ್ಟು ಹಿಡಿದರು. ಗಾರೆ ಕೆಲಸ ಮಾಡುವ ಹನುಮಂತರಾಯಪ್ಪ ವಾಹನ ಓಡಿಸಿದರೆ ದಾಖಲಾತಿ ಇಲ್ಲವೆಂದು ಪೊಲೀಸರು ಕೇಸು ಹಾಕುತ್ತಾರೆ, ಆದ್ದರಿಂದ ಕೂಡಲೇ ದಾಖಲಾತಿ ನೀಡಬೇಕೆಂದು ರಾಜು ಹೇಳಿದ್ದಾರೆ. ಹಣ ಕಟ್ಟಿಸಿಕೊಂಡು ವಾಹನ ನೀಡಿದರೂ ದಾಖಲಾತಿ ನೀಡುವಲ್ಲಿ ವಿಳಂಬ ಮಾಡುವುದು ಎಷ್ಟು ಸರಿ ಎಂದು ರಾಜ್ಯಾಧ್ಯಕ್ಷ ಗಂಗಾಜಿನಪ್ಪ ಪ್ರಶ್ನಿಸಿದ್ದಾರೆ. ಆಲ್ರೆಡಿ 40 ಗಾಡಿಗಳಿಗೂ ಹಿಂಗೆ ಹೇಳ್ತಾವ್ರಿ ಇವರು. ಪಾಪ ಹುಡುಗ ಬೆಳಗ್ಗೆ ಇದ್ದು ನಮ್ಮ ಮನೆ ಹತ್ರ ಬಂದಿರಬೇಕಾದ್ರೆ ಬರ್ತೀನಿ ನಡೆಯಪ್ಪ ಅದೇನು ಅಂತ ಕೇಳಿ ಹೇಳ್ತೀವಿ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಇದ್ದು ನಾವೆಲ್ಲರೂ ಸೇರಿ ನಮ್ಮ ಸಂಘಟನೆ ಸ್ನೇಹಿತರುಗಳೆಲ್ಲ ಇಲ್ಲಿ ಬೆಳಗ್ಗೆ ಬಂದು ಇಲ್ಲಿ ಕೇಳಬೇಕಾದ್ರೆ ನಮ್ಮ ಹತ್ರನೇ 1,000 ಸಾಲ ಕೇಳ್ತಾರೆ. ನಾವೇ ಅದೇ ನಾಳೆ ಮಾಡ್ಕೊಡ್ತೀನಿ ಬರೀ ಅದನ್ನೇ ಹೇಳ್ತಾವ್ರಂತ ತುಂಬ ಜನಕ್ಕೆ ಹಂಗೆ ಆಗಿದೆ. ವಿನ್ ಮೋಟರ್ಸಲ್ಲಿ ನಮ್ಮ ಫ್ರೆಂಡಿಗೆ ಗಾಡಿ ಕೊಟ್ಟಿದ್ದಾರೆ, 9 ತಿಂಗಳಾಗಿದೆ ಗಾಡಿ ತಗೊಂಡು, ಯಾವುದೇ ದಾಖಲಾತಿಗಳು ಕೊಟ್ಟಿಲ್ಲ, ಪೂರಾ ಕ್ಯಾಶ್ ಕಟ್ಟಿಸ್ಕೊಂಡು 9 ತಿಂಗಳಿಂದ ಬರ್ತಾ ಇದ್ರೆ ಇವತ್ತು ಬಾ ನಾಳೆ ಬಾ ನಾಡಿದ್ದು ಬಾ ಬರೀ ಇದೇ ಆಗಿದೆ. ಅವ್ನು ಕೂಲಿ ಮಾಡೋ ಹುಡುಗ ಪಾಪ ಎಲ್ಲ ಕೆಲ್ಸಕ್ಕೆ ಹೋಗಿ ಬರಬೇಕು, ವಾರದಲ್ಲಿ 3 ದಿನ ರಜೆ ಹಾಕೊಂಡು ಇಲ್ಲೇ ಶೋರೂಮ್ಗಳ ಹತ್ರ ಕಾಯ್ಕೊಂಡು ಕುತ್ಕೊಂಡ್ರೆ ಇದ್ಯಾರು ಕೇಳೋ ದಿಕ್ಕೇ ಅಲ್ವಾ ಸರ್ ಇವ್ರಿಗೆಲ್ಲ? ಇವಾಗ ಕೇಳಿದ್ರೆ ನಾಳೆ ಬನ್ನಿ ನಾಡದ್ ಬನ್ನಿ ಬರೀ 9 ತಿಂಗಳಿಂದನೂ ಬರೀ ಇದೇ ಹೇಳ್ತಾ ಇದ್ದಾರೆ. ಎಕ್ಸೆಸ್ ಡಾಕ್ಯುಮೆಂಟ್ಸ್ ಏನಿಲ್ಲ ಸರ್, ಬರೀ ಖಾಲಿ ಸ್ಲಿಪ್ ಕೊಟ್ಟಿದ್ದಾರೆ ನೋಡಿ, 77,000 ರೂಪಾಯಿ ಕ್ಯಾಶು ನಟ್ ಕ್ಯಾಶ್ ಇಸ್ಕೊಳ ತನಕನೂ ಇಸ್ಕೊಂಡು ಏನು ದಾಖಲಾತಿಗಳು ಕೊಟ್ಟಿಲ್ಲ. ಈ ಕೇಳಿದ್ರೆ ನಾನು ಎಲ್ಲ ನಾಳೆ ಇದ್ದೀನಿ ನಾಡ್ದು ಬನ್ನಿ ಬರೀ ಒಂದು ಇದೇ ಹೇಳ್ತಿದ್ದಾರೆ, 9 ತಿಂಗಳಿಂದನೂ ಬರೀ ಇದೆ. ಈಗ ನಮಗೆ ವರ್ತಮಾನ ಗೊತ್ತಾಯ್ತು, ಒಬ್ಬ ಆಯಮ್ಮಕ ಗಾಡಿ ತೊಗೊಂಡು ಈ ಇದರ ಶೋರೂಮಿಂದ ಒಂದು ಗಾಡಿ ತೊಗೊಂಡಿದ್ದಾರೆ. ಆ ಗಾಡಿ ತೊಗೊಂಡಿದ್ರೆ ಏನು ಮಾಡ್ತಾರಂದ್ರೆ ಇವ್ರಿಗೆ ರಿಜಿಸ್ಟ್ರೇಷನ್ ಇಲ್ಲ ಏನಿಲ್ಲ, ಮತ್ತೆ ಯಾವಾಗ ಬಂದು ಅವ್ರನ್ನ ಕೇಳಿದ್ರು ಏನು ಮಾಡ್ತಾರೆ ಅಂದರೆ ಬೆಳಗ್ಗೆ ಬಾ ಸಾಯಂಕಾಲ ಬಾ ಗೊತ್ತಾರೆ. ಅವರು ಗಾರೆ ಕೆಲಸ ಕೂಲಿ ಕೆಲಸ ಮಾಡ್ತಾಯಿದ್ದಾರೆ. ಆಮೇಲೆ ಮಾಡೋರು ಏನು ಹೇಳ್ತಾರೆ ಅಂದರೆ ಈಗ ಎಲ್ಲ ನಾವು ಹೋಗೋ ಬರುತ್ತವ ಏನು ಮಾಡ್ತಾರೆ, ಪೊಲೀಸು ಹಿಡಿತಾರೆ, ಸಾಕಷ್ಟು ಫೈನ್ ಕಟ್ಟಿದ್ದಾರೆ. ಅದಕ್ಕೋಸ್ಕರ ನಮಗೆ ಇವರು ಗಾಡಿ ರಿಜಿಸ್ಟ್ರೇಷನ್ ಮಾಡಿಕೊಡ್ಬೇಕಂತ ನಾವು ಬಂದಿದ್ದಕ್ಕೆ ಅವರು ಇಲ್ಲ ಇಲ್ಲೇ ಎಲ್ಲೋ ಬೆಂಗಳೂರು ಹೋಗಿದ್ದೀನಿ ಅಂತ ಹೇಳ್ತಾವ್ರೆ. ಅದಕ್ಕೋಸ್ಕರ ದಯಮಾಡಿ ಇಂಥ ಈಗ ನಮ್ಮ ಅವ್ರು ಏನು ಹೇಳ್ತಾರೆ ಅಂದರೆ ನಾಳೆ ನಾಡ್ದು ನಾನು ಮಾಡಿಕೊಟ್ಬಿಡ್ತೀನಿ, 10,000 ಇದ್ದರೆ ನಮ್ಮ ಹತ್ರನೇ ಕೊಡಿ 10,000 ಅವ್ರ ಹತ್ರ ಕೊಡಿ. ನಾನು ಕೇಳಿದೆ ಅವ್ರಿಗೆ 10,000 ಅಂದರೆ ಯಾವುದು ಅಂತ ಕೇಳಿದ್ರೆ ಅವ್ರೇನು ಹೇಳ್ತಾರಾದ್ರೆ ಸಾಲ್ವಾಗಿ ಕೊಡಿ, ನಮ್ಮ ಹತ್ರ ಇಲ್ಲ, ನಾನು ನಾಳೆ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ. ಈ ಥರ ನಾವು ಕೊಡೋಕ್ಕೂ ಆಗಲ್ಲ ಮಾಡೋಕ್ಕೂ ಆಗಲ್ಲ, ಅವನ ತೊಂದರೆ ಅನುಭವಿಸ್ತಾ ಇರೋದೇ ಈಗ ಪೊಲೀಸ್ನಲ್ಲಿ ಸಾಕಷ್ಟು ಆಗಿದೆ. ಅದಕ್ಕೋಸ್ಕರ ದಯಮಾಡಿ ನಮಗೆ ಅವ್ರ ಹುಡುಗನದು ಗಾಡಿ ರಿಜಿಸ್ಟರ್ ಮಾಡಿಕೊಡ್ಬೇಕು, ಇಲ್ಲ ಅಂದರೆ ಮುಂದೆ ನಾವು ಎಲ್ಲರಿಗೂ ಹಿಂಗೆ ತೊಂದರೆ ಆದರೆ ಹೋರಾಟ ಮಾಡೋದಂತೂ ಗ್ಯಾರಂಟಿ. ವಾಹನದ ದಾಖಲಾತಿಯನ್ನು ತ್ವರಿತವಾಗಿ ನೀಡದಿದ್ದರೆ ಪ್ರತಿಭಟನೆ ನಡೆಸುವುದಾಗಿ ಅಬ್ದುಲ್ ವಹಾಬ್ ರವರು ಎಚ್ಚರಿಸಿದ್ದಾರೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಅಂಗವಿಕಲರು ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗ ಪ್ರತಿಭಟನೆ ಧರಣಿ ನಡೆಸಿದರು. ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ಅಂಗವಿಕಲರು ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟಿಸಿದರು. ಗೌರವಧನ ವಿಳಂಬವಾಗಿ ಬರುತ್ತಿರುವ ಬಗ್ಗೆ, ಉದ್ಯೋಗದ ಸಮಸ್ಯೆ, ಅಂಗವಿಕಲರಿಗೆ ಅಂಗಡಿ ಮಳಿಗೆ ಹಂಚುವಲ್ಲಿ ತಾರತಮ್ಯದ ಬಗ್ಗೆ ಜಿಲ್ಲಾಧಿಕಾರಿಗಳ ಗಮನ ಸೆಳೆಯಲು ಅಂಗವಿಕಲರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟಿಸಿದರು. ಈ ಸಮಸ್ಯೆಗಳನ್ನು ಜಿಲ್ಲಾಧಿಕಾರಿಗಳು ಬಗೆಹರಿಸುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆಂದು ಅಂಗವಿಕಲೆ ಮಂಜುಳರವರು ತಿಳಿಸಿದರು. ಬದುಕಿನ ಹಕ್ಕಿಗಾಗಿ ಈ ಪ್ರತಿಭಟನೆ ನಡೆಸಲಾಯಿತೆಂದು ಹೇಳಿದ್ದಾರೆ. ಐಜಿಪಿ ಶರತ್ ಚಂದ್ರ ತಿಪಟೂರು ತಾಲೂಕು ವಿವಿಧ ಪೊಲೀಸ್ ಠಾಣೆಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಐ
ಐಜಿಪಿ ಶರತ್ ಚಂದ್ರ ತಿಪಟೂರು ತಾಲೂಕಿನ ವಿವಿಧ ಪೊಲೀಸ್ ಠಾಣೆಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ತಿಪಟೂರು ನಗರ ಪೊಲೀಸ್ ಠಾಣೆ ಗ್ರಾಮಾಂತರ ಹೊನ್ನವಳ್ಳಿ ಕಿಬ್ಬನಹಳ್ಳಿ ಪೊಲೀಸ್ ಠಾಣೆಗಳಲ್ಲಿ ಭೇಟಿ ನೀಡಿ ಪರಿಶೀಲಿಸಿ ಬೀಟ್ ಪೊಲೀಸ್ ವ್ಯವಸ್ಥೆ ಬಗ್ಗೆ ಪರಿಶೀಲನೆ ನಡೆಸಿದರು. ರೌಡಿ ಶೀಟರ್ಸ್ಗಳು, ಎಂಒಬಿಗಳು ಸೇರಿದಂತೆ ವಿವಿಧ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾದವರ ಕುರಿತು ಮಾಹಿತಿ ಕಲೆ ಹಾಕಿದರು. ಠಾಣೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅಪರಾಧ ವಿಭಾಗ, ಕೋರ್ಟ್ ವಿಭಾಗ ಸೇರಿದಂತೆ ವಿವಿಧ ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸುವ ಪೇದೆಗಳ ಬಳಿ ಮಾಹಿತಿ ಪಡೆದರು. ಠಾಣೆಗಳಲ್ಲಿ ಸಿಬ್ಬಂದಿಯ ಸಮಸ್ಯೆಗಳ ಬಗ್ಗೆ ಮಾತುಕತೆ ನಡೆಸಿದ ಅವರು, ಪೊಲೀಸ್ ಠಾಣೆಗಳಲ್ಲಿ ಇರುವಂತಹ ಜನಸ್ನೇಹಿ ವ್ಯವಸ್ಥೆಯ ಬಗ್ಗೆ ಪರಿಶೀಲನೆ ನಡೆಸಲಾಗಿದ್ದು, ಠಾಣೆಗಳಲ್ಲಿ ಉತ್ತಮ ವ್ಯವಸ್ಥೆ ಕೈಗೊಳ್ಳುವ ಬಗ್ಗೆ ಮಾಹಿತಿ ನೀಡಲಾಗಿದ್ದು, ಕಾನೂನು ಸುವ್ಯವಸ್ಥೆ ಕಾಪಾಡಲು ಪೊಲೀಸರು ಸಾರ್ವಜನಿಕರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಬೇಕು ಎಂದರು. ತಿಪಟೂರು ನಗರದಲ್ಲಿ ನೂತನವಾಗಿ ನಿರ್ಮಾಣ ಮಾಡಿರುವ ಪೊಲೀಸ್ ವಸತಿ ಸಮುಚ್ಚಯದಲ್ಲಿ ಕೂಡಲೇ ಪರಿಶೀಲನೆ ಮಾಡಿ ಸಿಬ್ಬಂದಿಗೆ ಹಂಚಿಕೆ ಮಾಡಬೇಕು. ನಗರದಲ್ಲಿ ಟ್ರಾಫಿಕ್ ಸಮಸ್ಯೆ ಬಗ್ಗೆ ದೂರುಗಳಿದ್ದು, ಈ ಬಗ್ಗೆ ನಗರಸಭೆಯೊಂದಿಗೆ ಚರ್ಚಿಸಿ ನಾಗರಿಕರಿಗೆ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳುವಂತೆ ಡಿವೈಎಸ್ಪಿ ಅವರಿಗೆ ಸೂಚಿಸಿದರು. ತಾಲೂಕಿನಲ್ಲಿ ಮಟ್ಕ ಸೇರಿದಂತೆ ಇಸ್ಪಿಟ್ ದಂಧೆಯ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮಕ್ಕೆ ಸೂಚಿಸಿದರು. ತುಮಕೂರು ಜಿಲ್ಲಾ ವರಿಷ್ಠಾಧಿಕಾರಿ ವಂಶಕೃಷ್ಣ, ಡಿವೈಎಸ್ಪಿ ಕಲ್ಯಾಣ್ ಕುಮಾರ್, ಗ್ರಾಮಾಂತರ ವೃತ್ತ ನಿರೀಕ್ಷಕರಾದ ವಿಜಯ ಲಕ್ಷ್ಮೀ ಶಿವಾನಂದ್, ಪಿಎಸ್ಐ ಕೃಷ್ಣಕುಮಾರ್ ಉಪಸ್ಥಿತರಿದ್ದರು. ಕೇಂದ್ರ ಸರ್ಕಾರ ವೇತನ ನೀತಿಯನ್ನು ಅನುಸರಿಸುತ್ತಿಲ್ಲವೆಂದು ದಾಬಸ್ಪೇಟೆಯ ಸಿಎನ್ಸಿ ಆಟೋಮೋಟಿವ್ ಕಾರ್ಖಾನೆ ಕಾರ್ಮಿಕರು ಪ್ರತಿಭಟಿಸಿದರು. ಸಿಎನ್ಸಿ ಆಡಳಿತ ಮಂಡಳಿ ಕಳೆದ 20 ವರ್ಷಗಳಿಂದ ದುಡಿಯುತ್ತಿರುವ ಕಾರ್ಮಿಕರಿಗೆ ಕೇವಲ 10,000 ಸಂಬಳ ನೀಡುತ್ತಿದ್ದು, ಕೇಂದ್ರ ಸರ್ಕಾರ ವೇತನ ನೀತಿಯನ್ನು ಅನುಸರಿಸುತ್ತಿಲ್ಲವೆಂದು ದಾಬಸ್ಪೇಟೆ ಸಿಎನ್ಸಿ ಆಟೋಮೋಟಿವ್ ಕಾರ್ಖಾನೆಯ ಕಾರ್ಮಿಕರು ಪ್ರತಿಭಟಿಸಿದರು. ದಾಬಸ್ಪೇಟೆ ಸಿಎನ್ಸಿ ಆಟೋಮೋಟಿವ್ ಕಾರ್ಖಾನೆಯ 100 ಕಾರ್ಮಿಕರು ಸೋಂಪುರ 1ನೇ ಹಂತದಲ್ಲಿರುವ ಕಾರ್ಖಾನೆಯ ಮುಂಭಾಗ ಕಾರ್ಮಿಕರಿಗೆ ಯಾವುದೇ ಭತ್ತೆಯನ್ನು ನೀಡುತ್ತಿಲ್ಲವೆಂದು ಪ್ರತಿಭಟನೆ ನಡೆಸಿದರು. ಈ ವೇಳೆಯಲ್ಲಿ ಮಾತನಾಡಿದ ಕಾರ್ಮಿಕ ಮುಖಂಡ ಜಯಕುಮಾರ್, ಸಿಎನ್ಸಿ ಆಟೋಮೋಟಿವ್ ಕಂಪನಿಯಲ್ಲಿ ನಾವೆಲ್ಲರೂ ಹಲವಾರು ವರ್ಷಗಳಿಂದ ಕೆಲಸ ನಿರ್ವಹಿಸುತ್ತಿದ್ದೇವೆ. ನಾವೆಲ್ಲರೂ ಸೇರಿ ಕಾರ್ಖಾನೆಯಲ್ಲಿ ಕರ್ನಾಟಕ ವರ್ಕರ್ಸ್ ಯೂನಿಯನ್ ಎಂಬ ಸಂಘಟನೆಯನ್ನು ಸಹ ಸ್ಥಾಪಿಸಿಕೊಂಡು, ಆಡಳಿತ ಮಂಡಳಿ 15-20 ವರ್ಷ ಆಗಿರುವ ಕಾರ್ಮಿಕರು ಸಹ ಕೇವಲ 10,000 ಸಂಬಳ ನೀಡುತ್ತಿದೆ. ಕೇಂದ್ರ ಸರ್ಕಾರದ ವೇತನ ನೀತಿಯನ್ನು ನಮ್ಮ ಕಾರ್ಖಾನೆ ಪಾಲಿಸುತ್ತಿಲ್ಲವೆಂದು ನ್ಯಾಯಾಲಯದ ಮೊರೆ ಹೋಗಿ ನ್ಯಾಯಾಲಯದಲ್ಲಿ ಕಾರ್ಮಿಕರ ಕಡೆ ನ್ಯಾಯ ದೊರೆತು ವೇತನ ಹೆಚ್ಚುಗೊಳಿಸಲು ಆಡಳಿತ ಮಂಡಳಿಗೆ ತಿಳಿಸಿದಾಗ, ಆಡಳಿತ ಮಂಡಳಿ ಯಾವುದೇ ನಿರ್ಧಾರಕ್ಕೂ ಮುಂದೆ ಬರದೆ ನಾವು ಬೆಳಗ್ಗೆಯಿಂದ ಪ್ರತಿಭಟಿಸುತ್ತಿದ್ದರೂ ಸಹ ಆಡಳಿತ ಮಂಡಳಿ ಕ್ಯಾರೆ ಹೆಣ್ಣುತ್ತಿಲ್ಲ. ಈ ನಿಟ್ಟಿನಲ್ಲಿ ಇಂದು ಬೆಂಗಳೂರು ಹಾಗೂ ತುಮಕೂರಿನಲ್ಲಿರುವ ಎಲ್ಲಾ ಘಟಕಗಳಲ್ಲಿಯೂ ಒಟ್ಟಾಗಿ ಪ್ರತಿಭಟಿಸುತ್ತೇವೆ. ನಮಗೆ ಕೇಂದ್ರ ಸರ್ಕಾರ ಕನಿಷ್ಠ ವೇತನ ಜಾರಿ ಮಾಡದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಕ್ಕೆ ಮುಂದಾಗುತ್ತೇವೆ ಎಂದರು. ಕೇಂದ್ರ ಸರ್ಕಾರದಿಂದ ಒಬ್ಬ ಕಾರ್ಮಿಕರಿಗೆ ಕನಿಷ್ಠ ವೇತನ ಜಾರಿಯಾಗಿದೆ, ಅದನ್ನ ಕೊಡಬೇಕಂತ ನಾವು ಕೋರ್ಟಲ್ಲಿ ಕೇಸ್ ಆಗಿದೆ. ಕೇಸು ನಂಬರನೆ ಆಗಿದೆ. ಮ್ಯಾನೇಜ್ಮೆಂಟ್ ಅವರು ಏನ್ ಹೇಳ್ತಾರೆ ಅಂತಂದ್ರೆ, ನಮ್ಗೆ ಇದು ಬೆಂಗಳೂರು ಹೊರವಲಯ ಇದೆಯಪ್ಪ, ಗ್ರಾಮಾಂತರ ಇದೆ, ಅದರಿಂದ ನಾವು ಇಲ್ಲಿನ ಸ್ಥಿತಿಗತಿಗೆ ಏನ್ ಕೊಡಬೇಕು ಅದನ್ನ ಕೊಟ್ಟಿದೀವಿ. ಕೇಂದ್ರ ಸರ್ಕಾರ ಆದೇಶದ ಮೇರೆಗೆ ಅದನ್ನ ನೀವೇನ್ ಕೇಸ್ ಹಾಕಿದ್ರೆ ನಾವು ಕೊಡಕಲ್ಲ ಅಂತ ಹೇಳಿದಾರೆ. ಅದಕ್ಕೋಸ್ಕರ ನಾವು ಒಂದು ನೋಟಿಸ್ ಹಾಕಿ ಕಂಪ್ನಿಗೆ ಸರ್, ನಾವು ದಿನಾಂಕ ಏನು 14/10/2019 ನಾವೊಂದು ಸಾಂಕೇತಿಕ ಮುಷ್ಕರ ನಡೆಸ್ತೀವಿ ಅಂತ ಹೇಳಿದ್ವಿ. ಮುಷ್ಕರ ಇವತ್ತು ನಮ್ದು ಟೋಟಲ್ 13 ಕಂಪ್ನಿ ಕಡೆ ಇವತ್ತು ಮುಷ್ಕರ ನಡೀತಾ ಇದೆ. ಹಂಗಾಗಿ ಮ್ಯಾನೇಜ್ಮೆಂಟ್ ಯಾವುದೇ ಮಾತುಕತೆಗೆ ಬಂದಿಲ್ಲ. ಕಾರ್ಮಿಕರ ಮೇಲೆ ಏನು ಕೇಳಕ್ ಹೋದ್ರೆ ದೌರ್ಜನ್ಯ ಅನಿಸ್ತಾ ಇದಾರೆ. ಒಂಥರ ಕೇವಲ ಮಾತಾಡೋದು, ಏಕವಚನ ಮಾತಾಡೋದು, ತುಂಬಾ ಅನ್ಯಾಯವಾಗಿ ಕನಿಷ್ಠ ವೇತನ ಜಾರಿ ಮಾಡಲಿಲ್ಲ ಅನ್ನೋ ಪ್ರತಿಭಟನೆ ಯಾವ ರೀತಿ ಇರುತ್ತೆ ಮುಂದಿನ? ಇವಾಗ ಇವಾಗ ಏನಿಲ್ಲ, ಕಡಿಮೆ ಸುಮಾರು 100 ಜನ ಕಾರ್ಮಿಕರಿದ್ದೀವಿ. ಮುಂದಿನ ದಿನ ಆತರ ಕನಿಷ್ಠ ಜಾರಿ ಏನಂದ್ರೆ, ಕಾರ್ಮಿಕರ ಹೈಕೋರ್ಟ್ ಏನಿದೆ ಬಂದರಗಡ ರಸ್ತೆ, ಅಲ್ಲಿ ನಮ್ದು ಒಟ್ಟು ಕಮ್ಮಿ ಕಾರ್ಮಿಕರು 480 ಜನ ಇದೀವಿ. ಒಂದೇ ಧರಣಿ ಮಾಡ್ಬಿಟ್ಟು ಅಲ್ಲಿ ನ್ಯಾಯ ಕೇಳಕ್ಕೆ ನಾವು ಲೇಬರ್ ಆಫೀಸ್ ಹತ್ರ ಹೋಗ್ತೀವಿ. ಇನ್ನು ಈ ಸಂದರ್ಭದಲ್ಲಿ ಕಾರ್ಮಿಕ ಮುಖಂಡರಾದ ನವೀನ್ ಕುಮಾರ್, ಗೋವಿಂದ, ರಾಮಕೃಷ್ಣ, ಅಭಿಷೇಕ್, ಪ್ರಕಾಶ್ ಸೇರಿದಂತೆ 100 ಕಾರ್ಮಿಕರು ಇದ್ದರು. ಗುಬ್ಬಿ ತಾಲೂಕಿನ ಹಾಗಲವಾಡಿ ಹೋಬಳಿಯ ಹೊಸಕೆರೆ ಹಾಗೂ ಎಕ್ಕಲಕಟ್ಟೆ ಗ್ರಾಮಗಳಲ್ಲಿ ಅದ್ದೂರಿಯಾಗಿ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಿಸಲಾಯಿತು. ಗುಬ್ಬಿ
ತಾಲೂಕಿನ ಹಾಗಲವಾಡಿ ಹೋಬಳಿಯ ಹೊಸಕೆರೆ ಹಾಗೂ ಎಕ್ಕಲಕಟ್ಟೆ ಗ್ರಾಮಗಳಲ್ಲಿ ಅದ್ದೂರಿಯಾಗಿ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಿಸಲಾಯಿತು. ಹಲವು ಜಾನಪದ ಕಲಾತಂಡಗಳೊಂದಿಗೆ ವಾಲ್ಮೀಕಿ ಮಹರ್ಷಿ ಭಾವಚಿತ್ರವನ್ನು ಊರಿನ ರಾಜಬೀದಿಯಲ್ಲಿ ಮೆರವಣಿಗೆ ಮಾಡಲಾಯಿತು. ಈ ವೇಳೆ ಜನಾಂಗದ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿ ಅಭಿನಂದಿಸಿದರು. ನಂತರ ಸಿಹಿ ಹಂಚಿ ಲಘು ಉಪಹಾರ ಮಜ್ಜಿಗೆ ವಿತರಿಸಲಾಯಿತು. ಚಿಂತಾಮಣಿ ತಾಲೂಕಿನ ತಿನ್ನಿಕಲ್ಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಸರಳವಾಗಿ ಆಚರಿಸಲಾಯಿತು. ಮಹರ್ಷಿ ವಾಲ್ಮೀಕಿಯವರ ಆದರ್ಶ ಕೇವಲ ಒಂದು ಸಮುದಾಯಕ್ಕೆ ಮೀಸಲಾಗಿಲ್ಲ, ಸರ್ವ ಜನಾಂಗಕ್ಕೆ ಮಾದರಿಯಾಗಿದೆ ಎಂದು ಸಮಾಜ ಸೇವಕರ ಹಾಗೂ ಬಿಜೆಪಿ ಮುಖಂಡರಾದ ಡಾ ಅರುಣ್ ಬಾಬು ಹೇಳಿದರು. ಚಿಂತಾಮಣಿ ತಾಲೂಕಿನ ತಿನ್ನಿಕಲ್ಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಸರಳವಾಗಿ ಆಚರಿಸಲಾಯಿತು. ಈ ವೇಳೆ ಮಾತನಾಡಿದ ಅವರು, ವಾಲ್ಮೀಕಿಯ ರಾಮಾಯಣ ಕೇವಲ ಒಂದು ದೇಶ ಜನಾಂಗಕ್ಕೆ ಸೀಮಿತವಾಗಿಲ್ಲ, ಅದು ಸರ್ವ ಜನಾಂಗದ ಕೃತಿಯಲ್ಲಿ ವಿಶ್ವಮನ್ನಣೆ ಪಡೆದಿದೆ. ವಾಲ್ಮೀಕಿ ಈ ದೇಶದ ಮೊದಲ ಕವಿ. ಸಮಸ್ಯೆಗಳಿಗೆ ಸವಾಲುಗಳಿಗೆ ವಾಲ್ಮೀಕಿ ಕೃತಿಯಲ್ಲಿ ಪರಿಹಾರಗಳಿವೆ. ಮಾನವೀಯ ಮೌಲ್ಯಗಳನ್ನು ಇಡೀ ವಿಶ್ವಕ್ಕೆ ಕೊಟ್ಟವರು ವಾಲ್ಮೀಕಿ ಗುರುಗಳು. ಅವರ ಆದರ್ಶ ಮಾನವೀಯ ಗುಣಗಳನ್ನು ಪ್ರತಿಯೊಬ್ಬರು ಪಾಲಿಸೋಣ ಎಂದರು. ವಾಲ್ಮೀಕಿಯವರ ಬರ್ತಂತ ಸಿದ್ಧಾಂತಗಳನ್ನ ಪ್ರತಿಯೊಬ್ಬರು ಮನುಷ್ಯ ತಪ್ಪು ಮಾಡ್ತಾರೆ. ಆ ತಪ್ಪನ್ನ ತಿದ್ದುಕೊಂಡು ನಮ್ಮ ಮನುಷ್ಯ ಹೆಂಗೆ ಬಾಳ್ಬೇಕು ಅಂತ ಹೇಳ್ಬಿಟ್ಟು ಆ ಮಹಾಪುರುಷರು ತಿಳಿದಿದ್ದಾರೆ. ಅದನ್ನ ನಾವೆಲ್ಲ ಮನುಷ್ಯರನ್ನ ತಿಳ್ಕೊಂಡ್ರೆ ಸಮಾಜದಲ್ಲಿ ನಾವು ಒಂದು ಕೊಡುಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಆ ಸಮಾಜದಲ್ಲಿ ಬರ್ತಿರ್ತಕ್ಕಂಥ ವಾಲ್ಮೀಕಿಯವರಿಗೆ ಒಂದು ಸಮಾಧಾನವಾಗಿ ನಾವೆಲ್ಲ ಅವರ ಸಿದ್ಧಾಂತಗಳನ್ನು ತಿದ್ದುಕೊಂಡ್ರೆ ನಮ್ಮೆಲ್ಲರಿಗೂ ಒಳ್ಳೆಯದಾಗ್ತದೆ. ಮತ್ತು ಯುವಕರಿಗೆ ಹೇಳೋಕ್ಕೆ ನಾನು ಒಂದು ಇಷ್ಟಪಡ್ತೀನಿ. ಇವತ್ತು ನಾವು ಹುಟ್ಟಿದ್ದೀವಿ, ಯಾವುದನ್ನು ಸಮಾಜ ಆಗ್ಬೋದು, ಯಾವುದನ್ನು ಒಂದು ಇದರಲ್ಲಿರ್ಬೋದು, ನಾವು ಮೊದಲೇ ಆ ವಾಲ್ಮೀಕಿಯರ ಖಂಡನೆಯನ್ನು ನಾವು ಆ ಭಾವನೆಗಳನ್ನು ಇಟ್ಕೊಂಡು ಬಂದರೆ ಆ ಮನುಷ್ಯ ಚೇಂಜ್ ಮಾಡ್ತಾನೆ. ವಾಲ್ಮೀಕಿ ಹೆಂಗೆ ಚೇಂಜ್ ಆದಂತೆ ನಾವು ಕೂಡ ಚೇಂಜ್ ಆಗ್ಬೋದು, ಅದೇನು ದೊಡ್ಡ ವಿಷಯ ಅಲ್ಲ. ಪ್ರತಿಯೊಬ್ಬರು ತಪ್ಪು ಮಾಡ್ತಾರೆ, ಆ ತಪ್ಪನ್ನು ಚೇಂಜ್ ಮಾಡ್ಕೊಂಡು ಹೋಗ್ಬೇಕು ಅಂತಂದರೆ ವಾಲ್ಮೀಕಿನೇ ಕಾರಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರಿಂದ ನೀವು ಯುವಕರಿದ್ದೀರಾ, ಸಮಾಜದಲ್ಲಿ ಮುಂದುವರೆದಂಥ ಯುವಕರು. ಇವಾಗ ಮೋದಿಯವರಿಗೆ ಏನೂ ಬೇಕಾಗಿರಲಿಲ್ಲ, ಇಡೀ ನಮ್ಮ ದೇಶದಲ್ಲಿ ಸಂಸ್ಕೃತಿ ಯಾವ ಥರ ಬೆಳೆಸ್ಬೇಕು ಅಂತ ಹೇಳ್ಬಿಟ್ಟು ವಾಲ್ಮೀಕಿಯವರು ಬರೆದಿರೋ ಅದನ್ನ ಚರಿತ್ರೆಯನ್ನು ನಮ್ಮ ಹಿಂದಿನಲ್ಲಿ ಭಾಷಣ ಉರ್ದುನಲ್ಲಿರ್ತಕ್ಕಂಥ ಅದನ್ನು ಎತ್ಕೊಂಡು ಹೋಗ್ಬಿಟ್ಟು ಫಾರಿನ್ ಕಂಟ್ರಿಗಳಲ್ಲಿ ಇರೋಂಥ ನಮ್ಮ ಇಂಡಿಯನ್ ಸಂಸ್ಕೃತಿ ಬೆಳೀಲಿ ಅಂತ ಹೇಳ್ಬಿಟ್ಟು ಅವ್ರು ಎತ್ಕೊಂಡು ಹೋಗ್ಬಿಟ್ರು. ಅವ್ರಿಗೇನು ಬೇಕಾಗಿತ್ತು, ವಾಲ್ಮೀಕಿ ಸಿದ್ಧಾಂತಗಳು ಅಳವಡಿಸಿ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಬಂದರು. ಅಂಬೇಡ್ಕರ್ ಬರ್ತಕ್ಕಂಥ ಸಿದ್ಧಾಂತಗಳನ್ನು ಬೆಳೆಸಿ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಬಂದರು. ಅದರಿಂದ ದಯವಿಟ್ಟು ನಿಮ್ಮ ಯುವಕರಿಗೆ ಹೇಳ್ತೀನಿ, ಆ ವಾಲ್ಮೀಕಿಯರು ಇಷ್ಟು ಮಾಡಿದ್ದಾರೆ, ಅದರಲ್ಲಿ ನಾವು 1% ಮಾಡಿದ್ರೆ ನಮಗೂ ಸಾರ್ಕ ಆಗ್ತದೆ, ನಮ್ಮ ಇದಕ್ಕೂ ಸಾರ್ಕ ಆಗ್ತದೆ ಅಂತೇಳಿ ನನ್ನ ಮಾತನ್ನು ಮುಗಿಸಕ್ಕೆ. ಈ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಗೆ ಬ್ಯಾಗ್ ವಿತರಣೆ ಮಾಡಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷರಾದ ಬ್ಯಾಲಹಳ್ಳಿ ಅಂಜನೇಯ ರೆಡ್ಡಿ, ಪೆದ್ದ ಅಪ್ಪಣ್ಣ, ವಾಸುದೇವ್, ಶಿವರೆಡ್ಡಿ, ಡಾಬ ಮಂಜು, ಶಾಲಾ ಮುಖ್ಯ ಶಿಕ್ಷಕರಾದ ನಂಜುಂಡಪ್ಪ, ವೆಂಕಟೇಶ್ ಸೇರಿದಂತೆ ಹಲವಾರು ಮಂದಿ ಭಾಗವಹಿಸಿದ್ದರು. ಕೋಲಾರ ಜಿಲ್ಲಾಡಳಿತ, ಸಮಾಜ ಕಲ್ಯಾಣ ಇಲಾಖೆ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ನಗರ ಚೆನ್ನಯ್ಯ ಶ್ರೀರಂಗ ಮಂದಿರದಲ್ಲಿ ವಾಲ್ಮೀಕಿ ಜಯಂತಿ ಸಮಾರಂಭ ನಡೆಯಿತು. ಕೋಲಾರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ನಗರದ ಚೆನ್ನೈ ರಂಗಮಂದಿರದಲ್ಲಿ ಶ್ರೀ ಶ್ರೀ ವಾಲ್ಮೀಕಿ ಜಯಂತಿ ಸಮಾರಂಭ ನಡೆಯಿತು. ಇನ್ನು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕೋಲಾರ ಲೋಕಸಭಾ ಸದಸ್ಯರಾದ ಎಸ್ ಮುನಿಸ್ವಾಮಿ, ರಾಮಾಯಣದಂತಹ ಮಹಾನ್ ಗ್ರಂಥವನ್ನು ಇಡೀ ವಿಶ್ವಕ್ಕೆ ನೀಡಿದ್ದು ಓರ್ವ ದರೋಡೆಕೋರ ತನ್ನ ಮನ ಪರಿವರ್ತನೆಯಿಂದ ಓರ್ವ ಮಹಾ ಋಷಿಯಾಗಿ ಮಾರ್ಪಟ್ಟಿದ್ದನ್ನು ನಾವುಗಳು ಆದರ್ಶವಾಗಿಸಿಕೊಂಡು ಮುನ್ನಡೆಯಬೇಕಿದೆ. ಕೋಲಾರ ಜಿಲ್ಲೆಯಲ್ಲಿ 4 ಲಕ್ಷ ಜನಸಂಖ್ಯೆ, ಇಡೀ ರಾಜ್ಯದಲ್ಲಿ 65 ಲಕ್ಷ ಮಂದಿ ಇದ್ದಾರೆ. ಆದರೆ ಈ ಜನಾಂಗದವರು 7.5 ಮೀಸಲಾತಿಯಿಂದ ವಂಚಿತರಾಗಿದ್ದಾರೆ, ವಿದ್ಯಾಭ್ಯಾಸದಿಂದ ಕೂಡ ವಂಚಿತರಾಗಿದ್ದು ಹೀಗಾಗಿ ವಾಲ್ಮೀಕಿ ಸಮಾಜವನ್ನು ಮುಖ್ಯವಾಹಿನಿಗೆ ತರುವ ನಿಟ್ಟಿನಲ್ಲಿ ತಾವು ಹಗಲಿರುಳು ಶ್ರಮಿಸುತ್ತೇವೆ ಹಾಗೂ ಯಡಿಯೂರಪ್ಪ ನೇತೃತ್ವದ ರಾಜ್ಯ ಸರ್ಕಾರವು ವಾಲ್ಮೀಕಿ ಜಯಂತಿಯನ್ನು ಸರ್ಕಾರದಿಂದ ನಡೆಸುವ ಮೂಲಕ ವಾಲ್ಮೀಕಿ ಜನಾಂಗಕ್ಕೆ ಸೂಕ್ತವಾದ ನ್ಯಾಯ ಒದಗಿಸಿದೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಮೀಸಲಾತಿಯನ್ನು ಕೂಡ ಅನುಷ್ಠಾನ ಮಾಡುವುದಾಗಿ ಭರವಸೆ ನೀಡಿದರಲ್ಲದೆ ಜನಾಂಗ
ಜನಾಂಗದವರು ಒಗ್ಗಟ್ಟಿನಿಂದ ಸಮಾಜದ ಮುಖ್ಯವಾಹಿನಿಗೆ ಬರಲು ಗಟ್ಟಿಯಾಗಿ ದೃಢ ನಿರ್ಧಾರ ಕೈಗೊಳ್ಳುವ ಮೂಲಕ ರಾಜ್ಯದಲ್ಲಿ ಹಾಗೂ ದೇಶದಲ್ಲಿ ಬಲ ಪ್ರದರ್ಶನ ಮಾಡಬೇಕೆಂದರು. ವೇದಿಕೆಯ ಮೇಲೆ ವಿಧಾನ ಪರಿಷತ್ ಸದಸ್ಯ ನಸೀರ್ ಅಹಮದ್, ಕೋಲಾರ ಜಿಲ್ಲಾಧಿಕಾರಿ ಜೆ ಮಂಜುನಾಥ್, ಜಿಲ್ಲಾ ರಕ್ಷಣಾಧಿಕಾರಿ ಕಾರ್ತಿಕ್ ರೆಡ್ಡಿ, ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಸಂಜೀವಪ್ಪ, ದಲಿತ ಮುಖಂಡರಾದ ಡಾ ಎಂ ಚಂದ್ರಶೇಖರ್, ವಾಲ್ಮೀಕಿ ಸಮಾಜದ ಮುಖಂಡರಾದ ಎಂಡಿ ಶಿವಾನಂದ್ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚಿನ ಅಂಕಗಳು ಗಳಿಸಿದ ಜನಾಂಗದ ವಿದ್ಯಾರ್ಥಿಗಳನ್ನು ಸತ್ಕರಿಸಲಾಯಿತು. ವಾಲ್ಮೀಕಿ ಮಹರ್ಷಿಯವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು, ಆಗ ಎಲ್ಲರೂ ಸಾರ್ಥಕ ಬದುಕು ಕಾಣಲು ಸಾಧ್ಯ ಎಂದು ದೇವನಹಳ್ಳಿಯ ಪುರಸಭಾ ಮಾಜಿ ಅಧ್ಯಕ್ಷೆ ಅನಸೂಯಮ್ಮ ಸಂಪತ್ ಹೇಳಿದರು. ವಾಲ್ಮೀಕಿ ಮಹರ್ಷಿ ಅವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು, ಆಗ ಎಲ್ಲರೂ ಸಾರ್ಥಕ ಬದುಕು ಕಾಣಲು ಸಾಧ್ಯ ಎಂದು ದೇವನಹಳ್ಳಿ ಪುರಸಭಾ ಮಾಜಿ ಅಧ್ಯಕ್ಷೆ ಅನಸೂಯಮ್ಮ ಸಂಪತ್ ಹೇಳಿದರು. ದೇವನಹಳ್ಳಿ ಪಟ್ಟಣದ ಮಂಡಿಬೆಲೆ ಮುಖ್ಯ ರಸ್ತೆಯ ಪಾರ್ಕಿನಲ್ಲಿರುವ ವಾಲ್ಮೀಕಿ ಪುತ್ಥಳಿಗೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದ ಅವರು, ವಾಲ್ಮೀಕಿ ರಚಿಸಿದ ರಾಮಾಯಣ ಇಂದಿಗೂ ಪ್ರಸ್ತುತವಾಗಿದೆ. ಒಳ್ಳೆಯವರಲ್ಲಿ ಕೆಟ್ಟ ಗುಣಗಳು ಮತ್ತು ಕೆಟ್ಟವರಲ್ಲಿ ಒಳ್ಳೆಯ ಗುಣಗಳು ಕೂಡ ಇರುತ್ತವೆ. ಇದಕ್ಕೆ ಮಹರ್ಷಿ ವಾಲ್ಮೀಕಿ ಉತ್ತಮ ಉದಾಹರಣೆಯಾಗಿದ್ದರೆ ಮತ್ತು ಅವರು ರಚಿಸಿದಂತಹ ರಾಮಾಯಣದ ವಿವಿಧ ಪಾತ್ರಗಳಲ್ಲಿರುವ ಒಳ್ಳೆಯ ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ವಾಲ್ಮೀಕಿ ಮುಖಂಡ ರಮೇಶ್ ಮಾತನಾಡಿ, ರಾಮಾಯಣ ರಚಿಸುವ ಮೂಲಕ ಮಹರ್ಷಿ ವಾಲ್ಮೀಕಿ ಸ್ಪಷ್ಟ ಸಂದೇಶವನ್ನು ಮನುಕುಲಕ್ಕೆ ನೀಡಿದ್ದಾರೆ. ಯಾವ ದೇಶ ಯಾವ ಸಮಾಜ ಪರಿಸರವನ್ನು ಕಾಪಾಡುತ್ತದೋ ಆ ಪರಿಸರ ಪ್ರತಿಯೊಬ್ಬರ ಬದುಕನ್ನು ಉಳಿಸಲು ಹಾಗೂ ರೂಪಿಸಲು ಸಹಕಾರಿಯಾಗುತ್ತದೆ ಎಂದರು. ವಾಲ್ಮೀಕಿ ಇಂತಹ ಅನೇಕ ಆದರ್ಶಗಳನ್ನು ಸಮಾಜಕ್ಕೆ ರಾಮಾಯಣದ ಮೂಲಕ ಮಹರ್ಷಿ ವಾಲ್ಮೀಕಿ ನೀಡಿದ್ದಾರೆ. ಆ ಆದರ್ಶಗಳನ್ನು ಪ್ರಚಲಿತ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ಅರ್ಥೈಸಿಕೊಂಡು ಪ್ರತಿಯೊಬ್ಬ ಪ್ರಜೆಯು ಧರ್ಮದ ಹಾದಿಯಲ್ಲಿ ಮುನ್ನಡೆಯಬೇಕು ಎಂದರು. ಮಹರ್ಷಿ ವಾಲ್ಮೀಕಿ ಜಯಂತಿಯ ಶುಭಾಶಯಗಳು ಹೇಳ್ತಾ ಇದ್ದೀವಿ. ವಿಜಯಪುರದಲ್ಲಿ ನಾವು 4-5 ವರ್ಷದಿಂದ ವಾಲ್ಮೀಕಿ ಜಯಂತಿಯನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಜನಾಂಗದಲ್ಲಿ ಇದು ಒಂದು ಸಂತೋಷದ ವಿಷಯ ಆಗಿದೆ. ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಆಚರಿಸೋದು ಸಮಸ್ತ ಭಾರತ ಜನತೆಗೆ ಒಂದು ಶುಭ ದಿನ ಅಂತ ಅನಿಸುತ್ತೆ. ವಾಲ್ಮೀಕಿ ಮಹರ್ಷಿಗಳ ಆದರ್ಶಗಳನ್ನ ಎಲ್ಲರೂ ಪಾಲಿಸಿ ಜೀವನದಲ್ಲಿ ಒಳ್ಳೆ ಉತ್ತಮವಾದ ಜೀವನ ರೂಪಿಸಿಕೊಳ್ಳಿ, ಅವರ ಆದರ್ಶಗಳನ್ನ ಪಾಲಿಸಲಿ ಅಂತ ಆಶಿಸ್ತಾ ಎಲ್ಲರಿಗೂ ವಾಲ್ಮೀಕಿ ಜಯಂತಿಯ ಶುಭಾಶಯಗಳನ್ನು ಮತ್ತೊಮ್ಮೆ ಕೋರ್ತಾ ಇದ್ದೇನೆ. ಧನ್ಯವಾದಗಳು. ಪುರಸಭಾ ಮುಖ್ಯಾಧಿಕಾರಿ ಪ್ರದೀಪ್ ಕುಮಾರ್, ಆರೋಗ್ಯ ಅಧಿಕಾರಿ ಪ್ರಭಾವತಿ, ವಾಲ್ಮೀಕಿ ಮುಖಂಡರಾದ ನರಸಿಂಹಮೂರ್ತಿ, ಕೃಷ್ಣ ನಾಯಕ್, ಪುರಸಭಾ ಮಾಜಿ ಸದಸ್ಯ ಸಂಪತ್, ನರಸಿಂಹಮೂರ್ತಿ ಹಾಗೂ ಜನಾಂಗದವರು ಹಾಜರಿದ್ದರು. ಇಂದಿನ ರಾಜಕೀಯ ವ್ಯವಸ್ಥೆಯಲ್ಲಿ ಐಟಿ ದಾಳಿಯನ್ನು ಕಾನೂನಿನ ಅಡಿಯಲ್ಲೇ ನಡೆಸಲಾಗುತ್ತಿದೆ. ನಾವು ಸಹ ಐಟಿ ದಾಳಿಗೆ ಕಾನೂನಿನ ವ್ಯವಸ್ಥೆಯಲ್ಲೇ ಉತ್ತರ ಕೊಟ್ಟು ಸಮರ್ಥವಾಗಿ ಎದುರಿಸುತ್ತೇವೆ ಎಂದು ಕುಣಿಗಲ್ ಶಾಸಕ ಡಾ ರಂಗನಾಥ್ ತಿಳಿಸಿದರು. ಇಂದಿನ ರಾಜಕೀಯ ವ್ಯವಸ್ಥೆಯಲ್ಲಿ ಐಟಿ ದಾಳಿಯನ್ನು ಕಾನೂನಿನ ಅಡಿಯಲ್ಲಿ ನಡೆಸಲಾಗುತ್ತಿದೆ. ನಾನು ಸಹ ಐಟಿ ದಾಳಿಗೆ ಕಾನೂನಿನ ವ್ಯವಸ್ಥೆಯಲ್ಲೇ ಉತ್ತರ ಕೊಟ್ಟು ಸಮರ್ಥವಾಗಿ ಎದುರಿಸುತ್ತೇವೆ. ಈ ನಿಟ್ಟಿನಲ್ಲಿ ಕ್ಷೇತ್ರದ ಜನರ ಸಹಕಾರ ವಿಶ್ವಾಸ ನಮಗೆ ಬೆಂಬಲವಾಗಿದೆ ಎಂದು ಶಾಸಕ ಡಾ ರಂಗನಾಥ್ ತಿಳಿಸಿದರು. ಕುಣಿಗಲ್ ತಾಲೂಕಿನ ಹೆಲಿಯೂರಿನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ರಾಷ್ಟ್ರೀಯ 16ನೇ ಕಾಲುಬಾಯಿ ರೋಗ ನಿಯಂತ್ರಣ ಲಸಿಕೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಇಂದಿನ ರಾಜಕೀಯ ವ್ಯವಸ್ಥೆಯಲ್ಲಿ ಐಟಿ ದಾಳಿ ಕಾನೂನಿಗೆ ಒಳಪಟ್ಟೆ ನಡೆಸಲಾಗುತ್ತಿದೆ. ನಮ್ಮ ಕುಟುಂಬವು ಸಹ ಇದಕ್ಕೆ ಸಮರ್ಥ ಉತ್ತರ ನೀಡಿ ಯಶಸ್ವಿಯಾಗಿ ನಿಭಾಯಿಸಲಿದೆ ಎಂದ ಅವರು, ಬಿಜೆಪಿ ನೇತೃತ್ವದ ಸರ್ಕಾರ ದ್ವೇಷದ ರಾಜಕಾರಣ ಮಾಡಿ ತಾಲೂಕಿಗೆ ವಿವಿಧ ಯೋಜನೆಯಲ್ಲಿ ಬಿಡುಗಡೆಯಾಗಿರುವ 700 ಕೋಟಿ ರು ಅನುದಾನ ತಡೆ ಹಿಡಿದಿದೆ. ಈ ನಿಟ್ಟಿನಲ್ಲಿ ವಿಧಾನಸಭೆ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಪ್ರಶ್ನಿಸಲಾಗಿದೆ. ಮುಖ್ಯಮಂತ್ರಿ ಯಡಿಯೂರಪ್ಪನವರೊಂದಿಗೆ ಚರ್ಚಿಸಲಾಗಿದೆ. ಇದಕ್ಕೆ ಮುಖ್ಯಮಂತ್ರಿಗಳು ಸ್ಪಂದಿಸಿದ್ದು ಅನುದಾನ ಬಿಡುಗಡೆ ಮಾಡುವ ಭರವಸೆ ನೀಡಿದ್ದಾರೆ. ಒಂದು ವೇಳೆ ಅನುದಾನ ಬಿಡುಗಡೆ ಮಾಡದಿದ್ದರೆ ಹೋರಾಟ ನಡೆಸಿಯಾದರೂ ತಾಲೂಕಿನ ಅನುದಾನ ಪಡೆದೇ ತೀರುತ್ತೇವೆ ಎಂದರು. ವ್ಯವಸ್ಥೆ ತಾವೆಲ್ಲ ನೋಡ್ತಾ ಬಂದಿದ್ದೀವಿ. ನಮ್ಮ ಕುಟುಂಬಕ್ಕೂ ಒಂದು ದೊಡ್ಡ ಕಾನೂನಿನ ಸವಾಲು ಎದುರು ಕಾಣಿಸ್ತಾ ಇದೆ. ನಮ್ಮ ನಾಯಕರುಗಳಿಗೆ ಆ ಒಂದು ಕಾನೂನು ತಳುಕಿನ ವ್ಯವಸ್ಥೆಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇವತ್ತು ದಿನ ಏನು ಇನ್ಕಮ್ ಟ್ಯಾಕ್ಸಿನ ವ್ಯವಸ್ಥೆ ಯಾವ ರೀತಿ ಆಗ್ತಿದೆ ಅಂತ ತಮಗೆಲ್ಲ ಗೊತ್ತಿದೆ. ಅದನ್ನ ಎಲ್ಲಾ ರೀತಿಯಲ್ಲೂ ನಾವು ಒಬ್ಬ ಕಾಮನ್ ಸಿಟಿಜನ್ ಆಗಿ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ತಲೆಬಾಗಿ ಕಾನೂನಿನ ವ್ಯವಸ್ಥೆಗೆ ತಲೆ ಗೌರವ ಕೊಟ್ಟು ಅದು ಕಾನೂನಿನ ಮೂಲಕನೇ ನಾವು ಈ ಒಂದು ಹೋರಾಟನ ಎದುರಿಸಬೇಕು ಅಂತ ಮುಂದುವರೆದು ಅಂತಂತವಾಗಿ ಹೋಗ್ತಾ ಇರ್ತದೆ. ನನಗೆಲ್ಲರ ಆಶೀರ್ವಾದ ಮತ್ತು ನನಗೆಲ್ಲರ ಸಹಕಾರ ಮತ್ತು ಶಕ್ತಿ ಬೇಕಾಗಿದೆ. ಆದ ಕಾರಣ ಇವತ್ತು ದಿನ ಬಹಳಷ್ಟು ಒಂದೊಂದು ಹೆಜ್ಜೆಯಲ್ಲೂ ನಮಗೆ ಕುಣಿಗಲ್ ತಾಲೂಕಿನ ಏನು ನಾವು 615 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿಸಿದ್ದೆ ಲಿಂಕ್ ಕೆನಾಲ್ಗೆ, ಅದೆಲ್ಲೋ ಒಂದ್ ಕಡೆ ಹೊಸ ಸರ್ಕಾರ ಬಂದಾಗಿದ್ದ ತಡೆ ಹಿಡಿಸಿದ್ದಾರೆ.
ಪಶುಸಂಗೋಪನೆ ಇಲಾಖೆ ಸಹಾಯಕ ನಿರ್ದೇಶಕ ಶಶಿಕಾಂತ್ ಬೂದಿಹಾಳ್ ಮಾತನಾಡಿ, ಕೇಂದ್ರ ಸರ್ಕಾರದ ಈ ಮಹತ್ವದ ಯೋಜನೆಯು ಕಾಲುಬಾಯಿ ರೋಗವನ್ನು 2030ರೊಳಗೆ ಈ ದೇಶದಿಂದಲೇ ಓಡಿಸಬೇಕೆಂಬ ಸಂಕಲ್ಪದಿಂದ ಕೈಗೊಳ್ಳಲಾಗುತ್ತಿದೆ. ಪಾಶುವಾರು ಮಾಲೀಕರು ಕಾರ್ಯಕ್ರಮದ ಯಶಸ್ವಿಗೆ ಸಹಕಾರ ನೀಡಬೇಕು. ವೈರಾಣುವಿನಿಂದ ಬರುವ ಈ ರೋಗದಿಂದ ರೈತರ ಆರ್ಥಿಕತೆ ಮೇಲೆ ಗಂಭೀರ ಪ್ರಭಾವ ಬೀರಲಿದ್ದು, ರೈತರು ಆರ್ಥಿಕ ಸಂಕಷ್ಟದಿಂದ ಪಾರಾಗಲು ಈ ಲಸಿಕೆಯನ್ನು ತಮ್ಮ ಜಾನುವಾರುಗಳಿಗೆ ಹಾಕಿಸುವ ಮೂಲಕ ಮುಂದಾಗುವ ಆರ್ಥಿಕ ಸಂಕಷ್ಟದಿಂದ ಪಾರಾಗಬಹುದೆಂದರು. ಒಂದ್ಸಲ ಕಾಯಿಲೆ ಬಂದ್ರೆ ಅದು ವಾಸಿ ಆಗಲಿಕ್ಕೆ ಬಹಳಷ್ಟು ಟೈಮ್ ತಗೊಳ್ತದೆ, ಮತ್ತು ಹಾಲು ಕೂಡ ಹಸುವಿಗೆ ಬಂದ್ರೆ ಅದರ ಏನು ಉತ್ಪಾದನೆ ಏನಿದೆ ಅದು ಕೊರತೆ ಆಗ್ತದೆ, ಮತ್ತು ಎತ್ತು ಮತ್ತು ಕೂಡ ಏನು ಉಳುಮೆ ಮಾಡುತ್ತದೆ ಸಾಮರ್ಥ್ಯ ಕಡಿಮೆ ಆಗ್ತದೆ, ಗರ್ಭ ಕಟ್ಟುವುದು ಕಡಿಮೆ ಆಗ್ತದೆ. ಇದು ಇದರ ಜೊತೆಗೆ ಆರ್ಥಿಕ ನಷ್ಟ ಆಗ್ತದೆ. ಅದರ ಸಲುವಾಗಿ ಇದೇನು ನಮ್ಮ ಭಾರತ ಸರ್ಕಾರ 2030ರಲ್ಲಿ ಈ ಕಾಯಿಲೆಯನ್ನ ಈ ದೇಶದಿಂದ ಹೊರಗೊಳ್ಳಬೇಕು. ಏನು ನಾವು ಉತ್ಪಾದನೆ ಮಾಡತಕ್ಕಂತ ಹಾಲು ಇರಬಹುದು, ಚರ್ಮ ಇರಬಹುದು, ಮತ್ತೆ ಯಾವುದೇ ರಫ್ತು ನಾವು ಮಾಡಿದ್ದಾಗಲ್ಲ. ತಾಲೂಕು ಪಂಚಾಯತಿ ಸದಸ್ಯ ಐಎ ವಿಶ್ವನಾಥ್, ಮುಖಂಡರಾದ ಕೆಂಪಿರೇಗೌಡ, ಹೊನ್ನೇಗೌಡ, ಸನ್ನಿವುಲ್ಲಾ, ಮಂಜುನಾಥ್, ಶಾಂತರಾಜು, ಪದ್ಮನಾಭ, ಅನಿಲ್ ಕುಮಾರ್ ಇತರರು ಇದ್ದರು. ಬಯಲುಸೀಮೆ ಜಿಲ್ಲೆಗಳಿಗೆ ನೀರಾವರಿ ಯೋಜನೆ ಅನುಷ್ಠಾನಗೊಳಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ಚಿಂತಾಮಣಿ ರೈತ ಸಂಘದ ರಾಜ್ಯಾಧ್ಯಕ್ಷ ಚಂದ್ರಶೇಖರ್ ಆಕ್ರೋಶ ವ್ಯಕ್ತಪಡಿಸಿದರು. ಬಯಲುಸೀಮೆ ಜಿಲ್ಲೆಗಳಲ್ಲಿ ನೀರಾವರಿ ಯೋಜನೆ ಅನುಷ್ಠಾನಗೊಳಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ಚಿಂತಾಮಣಿಯ ರೈತ ಸಂಘದ ರಾಜ್ಯಾಧ್ಯಕ್ಷ ಚಂದ್ರಶೇಖರ್ ಆಕ್ರೋಶ ವ್ಯಕ್ತಪಡಿಸಿದರು. ಬಯಲುಸೀಮೆ ಜಿಲ್ಲೆಗಳಿಗೆ ವಿವಿಧ ಯೋಜನೆಗಳಲ್ಲಿ ನೀರು ಹರಿಸುವಲ್ಲಿ ಆ ಭಾಗದ ಶಾಸಕರು ಮತ್ತು ಸಂಸದರಿಗೆ ಕಾಳಜಿ ಇಲ್ಲವೆಂದು ಆರೋಪಿಸಿ ಹಲವು ಬಾರಿ ರೈತ ಸಂಘಗಳು ಪ್ರತಿಭಟನೆ ನಡೆಸಿದ್ದರೂ ಸಹ ಯೋಜನೆಗಳು ಮಂಜೂರಾದರೂ ಅನುಷ್ಠಾನಗೊಳಿಸುವಲ್ಲಿ ಅಧಿಕಾರಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳು ವಿಫಲರಾಗಿದ್ದಾರೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಅಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಆರೋಪಿಸಿದರು. ಚಿಂತಾಮಣಿ ತಾಲೂಕಿನ ದೊಡ್ಡಬೊಮ್ಮನಹಳ್ಳಿಯಲ್ಲಿ ನಡೆದ ರೈತ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು, ರೈತರು ನೂರಾರು ಬಾರಿ ಪ್ರತಿಭಟನೆ, ಜಾಥಾ ಸೇರಿದಂತೆ ಅನೇಕ ಬಾರಿ ಹೋರಾಟ ನಡೆಸಿ ಸರ್ಕಾರದ ಮೇಲೆ ಒತ್ತಡ ಹಾಕಿ ಯೋಜನೆಗಳನ್ನು ಮಂಜೂರು ಮಾಡಿಸಿದ್ದಾರೆ. ಆದರೆ ಚುನಾಯಿತ ಪ್ರತಿನಿಧಿಗಳು ಈ ಮಹತ್ ಕಾರ್ಯವನ್ನು ನಾವೇ ಮಾಡಿಸಿದ್ದೇವೆ ಎಂದು ಹೇಳಿಕೊಂಡು ಜನರನ್ನು ಮರಳು ಮಾಡಿ ಮತ ಪಡೆಯುತ್ತಾರೆ ಎಂದು ಟೀಕಿಸಿದರು. ಉತ್ತರ ಕರ್ನಾಟಕದ ನೆರೆ ಪರಿಹಾರ ಒದಗಿಸುವಲ್ಲಿ ಕರ್ನಾಟಕ ಸರ್ಕಾರ ಮತ್ತು ಸಂಸದರು ಸಂಪೂರ್ಣ ವಿಫಲರಾಗಿದ್ದಾರೆ. ಮುಖ್ಯಮಂತ್ರಿಗಳು, ಮೂರು ಜನ ಉಪಮುಖ್ಯಮಂತ್ರಿಗಳು ಒಬ್ಬರಾದರೂ ಸಹ ಕೇಂದ್ರದಿಂದ ಪರಿಹಾರ ಕೇಳುವ ಧೈರ್ಯ ಮಾಡಲಿಲ್ಲ. ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿ ಸಮಸ್ಯೆಯನ್ನು ಮನವರಿಕೆ ಮಾಡಿಕೊಡುವ ಶಕ್ತಿ ಒಬ್ಬರಿಗೂ ಇಲ್ಲ. ಪ್ರಧಾನಮಂತ್ರಿ ರಾಜ್ಯಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ನೆರೆ ಪರಿಹಾರದ ಕುರಿತು ಜನರಿಗೆ ಎರಡು ಮಾತು ಹೇಳುವ ವ್ಯವಧಾನವಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ರೈತರ ಸಂಪೂರ್ಣ ಸಾಲ ನಾನ್ ಮನ್ನಾ ಮಾಡಕ್ಕಿರೋನು, ಬೇರೆಯವ್ರ ಮಾತು ನಂಬೇಡಿ. ನಾನೇನು ಮುಖ್ಯಮಂತ್ರಿಯಾಗಿ 24 ಗಂಟೆ ಒಳಗಡೆ ರೈತರ ಎಲ್ಲ ಸಾಲ ಮನ್ನಾ ಹೌದೇನಪ್ಪ? ಆಯ್ತು. ಏನ್ ಹೇಳಿರು, ರೈತರ ಸಾಲ ಪ್ರತಿಯೊಬ್ಬ ರೈತನಿಗೆ 1 ಲಕ್ಷ ರೂಪಾಯಿ ಸಾಲ ಮನ್ನಾ ಕಾರ್ಯಕ್ರಮ ನಾನು ಮುಖ್ಯಮಂತ್ರಿಯಾಗಿ 24 ಗಂಟೆ ಒಳಗಡೆ. ಅವರು 3 ದಿವಸಕ್ಕೆ ಮುಖ್ಯಮಂತ್ರಿ ಹಸಿರು ಶಾಲ ಹಾಕೊಂಡು ಅವತ್ ಘೋಷಣೆ ಮಾಡಿದ್ರು ರೈತರ ಸಾಲ ಮನ್ನಾ ನನ್ನ ಚುನಾವಣಾ ವಾಗ್ದಾನ ಜಾರಿಗೆ ತರ್ತಾ ಇದ್ದೀನಿ ಅಂತೇಳಿ. ಇವಾಗ ಏನ್ ಹೇಳ್ತಾರೆ ಇರ್ಲಿ, ಅದು ಪ್ರಶ್ನೆ ಇರ್ಲಿ. ನಾವು ಈ ವಿಷಯವನ್ನ ಸರ್ಕಾರಗಳ ಅಂದ್ರೆ ರಾಜಕೀಯ ಪಕ್ಷಗಳ ನಡುವೆ ಬಾಳಾಡುವಂತ ಲಾಬಿಗೆ ನಾವು ಮುಂದಾದ್ವಿ. ಇವತ್ತ ಜಾಸ್ತಿ ಆಗದಲ್ಲೇ ಇರ್ಬೋದು, ಅಲ್ಪ ಸ್ವಲ್ಪ ಸಾಲ ಮನ್ನಾ ಆಗಿದೆ ತಾನೆ? ಯಾರ ಕಾರಣ? ಯಾರಪ್ಪ ಕಾರಣ? ಸಂಘ ಕಾರಣ. ವಾತಾವರಣವನ್ನ ನಿರ್ಮಾಣ ಮಾಡಿ ಪ್ರತಿ ಗಂಟೆಗೆ 5 ಜನ ರೈತರು ಇವತ್ತು ವಿಷ ಕುಡಿತಾ ಇದ್ದಾರೆ, ದೇಶದಲ್ಲಿ ಜೀವ ಬಿಡ್ತಾ ಇದ್ದಾರೆ, ಯಾರ ಕಾರಣ ಹೇಳಿ? ರಾಹುಲ್ ಗಾಂಧಿ ಅವರೇ ಮಾತಾಡಿ, ಮಾನ್ಯ ಮಾಜಿ ಪ್ರಧಾನಿ ದೇವೇಗೌಡರೇ ಮಾತಾಡಿ, ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ, ಇದುವರೆಗೂ ರೈತರ ವಿಷಯನೇ ಮಾತಾಡ್ತಾ ಇಲ್ಲ, ಯಾಕೆ ಮಾತಾಡಿ?
ಈ ವೇಳೆ ನಗರದಿಂದ ದೊಡ್ಡಬೊಮ್ಮನಹಳ್ಳಿಯವರೆಗೆ ದ್ವಿಚಕ್ರ ವಾಹನಗಳ ಮೂಲಕ ಜಾಥಾ ನಡೆಯಿತು. ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿ ಭಕ್ತನಹಳ್ಳಿ ಬೈರೇಗೌಡ, ಜಿಲ್ಲಾ ಘಟಕದ ಅಧ್ಯಕ್ಷ ಎಚ್ಪಿ ರಾಮನಾಥ್ ಮಾತನಾಡಿದರು. ತಾಲೂಕು, ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ ಹಲವಾರು ಮುಖಂಡರು ಭಾಗವಹಿಸಿದ್ದರು. ಚಿಂತಾಮಣಿ ತಾಲೂಕಿನ ವಿವಿಧೆಡೆಗಳಲ್ಲಿ ಜನರು ಶುದ್ಧ ಕುಡಿಯುವ ನೀರಿಗಾಗಿ ಪರಿತಪಿಸುತ್ತಿದ್ದಾರೆ. ಚಿಂತಾಮಣಿ ತಾಲೂಕಿನ ವಿವಿಧೆಡೆಗಳಲ್ಲಿ ಜನರು ಶುದ್ಧ ಕುಡಿಯುವ ನೀರಿಗಾಗಿ ಪರಿತಪಿಸುತ್ತಿದ್ದಾರೆ. ಮಾನವನಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯವಾದ ಶುದ್ಧ ನೀರಿನಿಂದ ಜನರು ವಂಚಿತರಾಗಿದ್ದಾರೆ. ಇಲ್ಲಿಯವರೆಗೂ ಕೂಡ ಶುದ್ಧ ನೀರು ಸಿಗದೆ ಮಲಿನಯುಕ್ತ ನೀರನ್ನು ಕುಡಿದು ಹಲವಾರು ರೋಗಗಳಿಗೆ ತುತ್ತಾದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಚುನಾವಣೆ ವೇಳೆ ಸಾಲು ಸಾಲು ಭರವಸೆಗಳನ್ನು ನೀಡುವ ಜನಪ್ರತಿನಿಧಿಗಳು ಚುನಾವಣೆ ಮುಗಿದ ಬಳಿಕ ಜನರು ಸಮಸ್ಯೆಯಿಂದ ಬಳಲುತ್ತಿದ್ದರೂ ಸಹ ಅವರತ್ತ ತಿರುಗಿಯೂ ನೋಡುವುದಿಲ್ಲ. ಇದಕ್ಕೆ ಕನ್ನಡಿ ಹಿಡಿದಂತೆ ಚಿಂತಾಮಣಿ ನಗರದ ಹಲವು ವಾರ್ಡಿನ ಕಡೆಗೆ ತಲೆ ಹಾಕದ ನಗರಸಭೆ ಸಿಬ್ಬಂದಿ ಅಧಿಕಾರಿಗಳು ಹಾಗೂ ನೋಡಿಯೂ ನೋಡದಂತಿರುವ ಜನಪ್ರತಿನಿಧಿಗಳು ತಮ್ಮ ಬೇಜವಾಬ್ದಾರಿತನವನ್ನು ಪ್ರದರ್ಶಿಸಿದ್ದಾರೆ. ಎಲ್ಲ ಕಂಬ ಕಟ್ಕೊಂಡು ನೋಡಿ, ಇದು ಮೂರನೇ ಸತಿ ಈ ರೀತಿ ಮಾಡ್ತಾ ಇರೋದು. ಪ್ರತಿ ಸರಿ ಇದೇ ಆಗೋದ್ರೆ ಹೆಂಗೆ? ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಜನರಿಗೆ ಶುದ್ಧ ನೀರನ್ನು ಒದಗಿಸಿ ಅವರ ಆರೋಗ್ಯವನ್ನು ಕಾಪಾಡುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ. ಏನು, ಸುಮಾರು ವರ್ಷಗಳಿಂದ ನಾವು 15 ವರ್ಷದಿಂದ ನೀರು ಕೊಡ್ತಾನೆ ಇದ್ದೀವಿ. ನಾವು ಇದುವರೆಗೂ ಏನೋ ಬಿಟ್ಟರೆ 1 ತಿಂಗಳಿಗೆ 2 ತಿಂಗಳಿಗೆ ನೀರು ಬಿಡ್ತಾರೆ. ಅದು ಬಿಟ್ಟರೆ 1/2 ಗಂಟೆ ನೀರು ಬಿಡ್ತಾರೆ. ಅವ್ರು ಬಿಡ್ದಿದ್ರು ಪರವಾಗಿಲ್ಲ, ನಮಗೆ ಇಂಥ ಕೆಟ್ಟ ನೀರು ಮಾತ್ರ ಬಿಡೋದು ಬೇಡ. ಅವರು ನಾವು ಕೊಂಡ್ಕೊಳ್ತಾನೆ ಇದ್ದೀವಿ, ಇವತ್ತಿಗೂ ಯಾವತ್ತಿಗೂ ಕೊಂಡ್ಕೊಳ್ತೀವಿ. ಬೇಕಾದ್ರೆ ಇಂಥ ನೀರು ಬಿಟ್ಟು ನಮಗೆ ಇಲ್ಲಿ ಕಾಯಿಲೆಗಳು ತರಿಸೋದು ಬೇಡ. ಮಕ್ಕಳಿಗೆ ಆರೋಗ್ಯ ಇವಾಗ 800 ರೂಪಾಯಿ ಒಂದು ಟ್ಯಾಂಕರ್, ನಮಗೂ ಅಟ್ಲೀಸ್ಟ್ ಒಂದು 10 ದಿವಸಕ್ಕೂ 15 ದಿವಸಕ್ಕೂ ಒಂದು ಸಾರಿ ಬಿಟ್ಟರೆ, ಒಂದು 1 ಅವರ್ ಬಿಟ್ಟರೆ ನಮಗೂ ಸಂತೋಷ ಅಲ್ವಾ? ಬೇರೆ ಕಡೆ ಎಲ್ಲ ಕಡೆ ಬಿಡ್ತಾ ಇದ್ದಾರೆ, ನಮ್ಮ ರೋಡ್ ತುಂಬ ಕಡೆಗಾಣಿಸ್ಬಿಟ್ಟಿದ್ದಾರೆ. ಮಕ್ಕಳವ್ರ ಬೀದಿ ಅಂದರೆ ಅಷ್ಟು ಕಂಡಮ ಹೋಗಿದೆ ನಮ್ಮ ನೀರು ಎಲ್ಲ ಕಡೆ ಬಿಡ್ತಾ ಇದ್ರೆ. ಹೇಳ್ತಾರಲ್ಲ ನಮ್ಗೆ ಅವಾಗ ಅವಾಗ ನೀರು ಬಿಡ್ತಾರೆ ಅಂತ, ನಮ್ಗೆ ಯಾಕೆ ಬಿಡೋದಿಲ್ಲ? ಲೈನ್ಗೆ ಬಿಡಲ್ಲ, ಈ ಲೈನ್ ಬಿಡೋದೇ ಇಲ್ಲ ಅವ್ರು. ತುಂಬ ಇದು ಬಿಡ್ತಾರೆ. ಒಂದು ದಿವಸ ಬಂದು ನಮ್ದು ಹೆಚ್ಚು ಕಡಿಮೆ ನೋಡಿದ್ದಿಲ್ಲ. ಅವ್ರ ಮನೆಗಳಿಗೆ ಹೋಗಿ ನಾವು ಸುಮಾರು ವರ್ಷಗಳು ಆಗ್ಬಿಟ್ಟಿದೆ, ಹೋಗಿ ಏನು ಒಂದು ಕಂಪ್ಲೇಂಟ್ ಸಹ ನಾವು ಹೇಳಕ್ಕೂ ಹೋಗಲ್ಲ ಈಗ ಅವ್ರಿಗೆ. ನಾವು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈ ಡಿಜಿಟಲ್.